ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ಚುನಾವಣೆಯನ್ನು ಗೆಲ್ತಾರೆ ಚ ಚನ್ನಪಟ್ಣವನ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಮಂಡ್ಯದಲ್ಲಿ ಹೇಳಿ ಕೇಳಿ ನೀವು ಗೆಲ್ತೀರಿ ಜೊತೆಗೆ ಹಾಸನ ಮೈಸೂರು ಏನು ಎಲ್ಲವನ್ನು ಕೂಡ ವಿಶ್ವಾಸದಿಂದ ತಾವು ಹೇಳ್ತಾ ಇದ್ದೀರಿ ಬಟ್ ಅದು ನನಗೆ ಎಗೇನ್ ಆ್ಯಂಡ್ ಎಗೇನ್ ಒನ್ ಟು ತ್ರೀ ಕಷ್ಟ ಆಗಲ್ವಾ ಅಂತ ನೂರಕ್ಕೆ ನೂರು ಭಾಗ ನಾವು ರೀಚ್ ಆಯ್ತೀವಿ ಸರ್ ಅನೇಕ ಸಮೀಕ್ಷೆಗಳನ್ನ ನೀವು ನೋಡ್ತಾ ಇದ್ದೀರಿ ಹ್ಞೂ ನಾವು ನೂರು ಇಪ್ಪತ್ತ್ಮೂರು ಮುಟ್ಟೆ ಮುಡ್ತೀವಿ ಆದರೆ ಸೆಕೆಂಡ್ ಥಾಟ್ ಏನೋ ಇರುತ್ತಲ್ಲ ಎಡವಟ್ಟಾದ್ರೆ ಯಾರ ಜೊತೆ ಹೋಗ್ತೀರಿ ಇಲ್ಲ ಆ ಪರಿಸ್ಥಿತಿನೇ ಬರಲ್ಲ ಅಲ್ಲ ಆದರೆ ಎಡವಟ್ಟಾದ ಯಾರ ಜೊತೆ ಅದನ್ನು ನಾವು ತೀರ್ಮಾನ ತಗೊಳ್ಳಿ ದೇವೇಗೌಡಾಜಿಯವ್ರ ನೇತೃತ್ವದಲ್ಲಿ ಕುಮಾರಣ್ಣವರು ಇರ್ತಾರೆ ಅಂತ ಸಂದರ್ಭ ಬರಲ್ಲ ಬಂದರೆ ನಮ್ಮ ಪಕ್ಷ ತೀರ್ಮಾನ ಮಾಡಿ ಫೈನ್ಲಿ ಕಡೆಯದಾಗಿ ಕರ್ನಾಟಕದ ಜನರಿಗೆ ಮೇಲ್ಕೋಟೆ ಜನರಿಗೆ ಇಬ್ಬರಿಗೂ ಸೇರಿದಂಗೆ ತಾವೇನು ಅಪೀಲ್ ಮಾಡ್ತೀರಿ ಎಸ್ಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀರಿ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ರಾಜ್ಯದ ಜನ ಕುಮಾರಣ್ಣವ್ರು ಮೊದಲನೇ ಬಾರಿ ಬಿಜೆಪಿಯ ಜೊತೆ ಸರ್ಕಾರ ಮಾಡಿದಾಗ ಇಪ್ಪತ್ತು ತಿಂಗಳು ಕೊಟ್ಟಂತ ಸರ್ಕಾರ ನಿಮ್ಮ ಕಣ್ಣ ಮುಂದೆ ಇದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಚುನಾವಣೆ ಪೂರ್ವಭಾವಿಯಾಗಿ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡಿದ್ದಾರೆ ಇವತ್ತು ನಮ್ಮ ಪಂಚರತ್ನ ಯೋಜನೆಗಳೇನಿದೆ ಇವತ್ತು ಒಂದು ಸಮಗ್ರವಾದಂಥ ಕರ್ನಾಟಕ ಕಟ್ಟಲಿಕ್ಕೆ ದಯಮಾಡಿ ಇವತ್ತು ನನ್ನ ರಾಜ್ಯದ ಜನ ಜೆ ಡಿ ಎಸ್ ಪಕ್ಷ ಬೆಂಬಲಿಸಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾ ಜನತೆ ನಿಮ್ಮ ಮನೆ ಮಗ ಪುಟ್ರಾಜು ನಿಮಗೇನು ನನ್ನ ವಿಚಾರ ಹೇಳ್ಕೊಡ್ಬೇಕಾಗಿಲ್ಲ ಪ್ರತಿ ಹಂತದಲ್ಲಿ ನಿಮ್ಮ ಜೊತೆಯಲ್ಲಿರ್ತೀನಿ ಮುಂದೆನೂ ಇರ್ತೀನಿ ದಯಮಾಡಿ ಈ ಸಲ ಜೆ ಡಿ ಎಸ್ ಅನ್ನು ಬೆಂಬಲಿಸಿ ಮೇಲ್ಕೋಟೆ ಕ್ಷೇತ್ರದಲ್ಲಿ ಪುಟ್ಟರಾಜೋರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಡಿ ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ